पुस्तक अंतर्गौर तम आलोचने हमारे बहुत कदरिया कथिया विमर्श संकल चिंतन बरह ओदे ओदली विशेषवाद पिश्रम के पिश्रम अरे मोदले पठ्यव ओदिक्र यह पदबंध के साध्य आगे नागराज एलू है तुम प्रतिभावंत नम विद्यासंस्था बेरे बेरे शाले गुमास ನೋಡಿ ಪುಸ್ತಕ ಎಷ್ಟು ಕಷ್ಟ ಇದೆ ಅನ್ನೋದಕ್ಕೆ ಮೂರು ಮೈಕ್ಗಳನ್ನು ಬದಲಾವಣೆ ಮಾಡಬೇಕಾಗಿದೆ ಅದೇ ತೋರಿಸುತ್ತೆ ಇದನ್ನ ಎಲ್ಲರಿಂದಲೂ ಆಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಂತ ಸಾಧ್ಯ ಇಲ್ಲವೇ ಅಂತಂದ್ರೆ ಖಂಡಿತ ಸಾಧ್ಯ ಇದೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ನೀವು ಕೇಳಿದ್ರಿ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸಾಧನೆ ಸಾಧಕನ ಸ್ವತ್ತು ಅಂತ ಹೇಳ್ತಾರೆ ಹಾಗಾಗಿ ನೀವು ಕೂಡ ಆ ಪಠ್ಯ ಪುಸ್ತಕವನ್ನು ಓದಿ ಅದಕ್ಕೆ ಪೂರಕವಾಗಿ ನೀವು ತೆಗೆದುಕೊಂಡ್ರೆ ಸುಲಭವಾಗಿ ಆ ಪದಗಳನ್ನು ಜೋಡಿಸ್ತಾ ಹೋಗ್ಬೋದು ನಾವು ಹೇಳ್ತಾ ಇದ್ವಿ ನಾಗರಾಜು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುದೀರ್ಘ ಕಾಲ ಗುಮಾಸ್ತರಾಗಿ ಕೆಲಸ ಮಾಡಿದಂಥವ್ರು ಗುಮಾಸ್ತರಿಗೆ ಬರೀ ಕೂಡಿಸೋದು ಕಳೆಯೋದು ಬಾಕ್ಸೋದು ಮಾತ್ರ ಗೊತ್ತು ಆದರೆ ಸಾಹಿತ್ಯದ ಗಂಧ ಗಾಳಿ ಇರೋದಿಲ್ಲ ಆದರೆ ಈ ಗುಮಾಸ್ತನೇ ಬೇರೆ ಬಿಜಿಯವರು ಗುಮಾಸ್ತರಿದ್ದಲ್ಲ ಬಿಜಿಯವರು ಅಂತ ಹಾಸ್ಯ ಸಾಹಿತ್ಯಗಳು ಮಕ್ಕಳ ಹೆಸರು ಕೇಳಿರ್ಬೋದು ಪುತಿನವರು ಕೂಡ ಗುಮಾಸ್ತರಾಗಿದ್ದರು ಆದರೆ ಅದ್ಭುತ ಸಾಹಿತ್ಯವನ್ನು ಅವರು ರಚನೆ ಮಾಡಿದರು ಆ ವರ್ಗಕ್ಕೆ ಸೇರುವಂಥ ಒಂದು ಪ್ರಯತ್ನವನ್ನು ನಮ್ಮ ಕೊಡಗುನಾಡು ನಾಗರಾಜ್ ಅವರು ಮಾಡ್ತಾ ಬಂದಿದ್ದಾರೆ ಇದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಸಕ್ತಿ ಜೊತೆಗೆ ಓದಿನ ಅಭಿರುಚಿ ಆಸಕ್ತಿ ಓದಿನ ಅಭಿರುಚಿ ಇಲ್ಲದೇ ಇದ್ದರೆ ಮನುಷ್ಯ ಒಂದು ರೀತಿ ಸತ್ತ ಹೆಣ ಆಗ್ತಾರೆ ಹಾಗಾಗಿನೇ ಸಂಸ್ಕೃತ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರೆಯ ಕಲಹೇನ ವಾ ಅಂತ ಹೇಳ್ತಾರೆ ಬುದ್ಧಿವಂತರು ಮತ್ತು ಮೂರ್ಖರು ಹೇಗೆ ತಮ್ಮ ಕಾಲದ ಸದ್ಬಳಕೆ ದುರ್ಬಳಕೆ ಮಾಡಿಕೊಳ್ತಾರೆ ಅಂತ ಸುಭಾಷಿತಕಾರ ಹೇಳ್ತಾನೆ ಬುದ್ಧಿವಂತ ಆದಂಥವರು ಕಾವ್ಯ ಶಾಸ್ತ್ರಗಳ ಅಧ್ಯಯನದಲ್ಲಿ ತಮ್ಮ ಕಾಲದ ಸದುಪಯೋಗ ಮಾಡಿಕೊಂಡ್ರೆ ಮೂರ್ಖರಾದಂಥವರು ನಿದ್ರೆ ಜಗಳ ದುರ್ವ್ಯಸನ ಇಂಥವುಗಳಲ್ಲಿ ಕಾಲವನ್ನು ದುರ್ವಿನಿಯೋಗ ಮಾಡಿಕೊಳ್ತಾರೆ ಈಗ ನೀವು ಆಲೋಚನೆ ಮಾಡಿರಿ ನಾವೇನು ಬುದ್ಧಿವಂತ ವರ್ಗಕ್ಕೆ ಸೇರಬೇಕೆ ಮೂರ್ಖ ವರ್ಗಕ್ಕೆ ಸೇರಬೇಕೆ ಇವತ್ತಿನ ದಿನಮಾನಗಳಲ್ಲಿ ಮೂರ್ಖ ವರ್ಗಕ್ಕೆ ಸೇರಲಿಕ್ಕೆ ಸ್ಪರ್ಧೆ ನಡೀತಾ ಇದೆ ಅದು ಒಂದು ಕ್ಷೇತ್ರದ ಜನರನ್ನಲ್ಲ ರಾಜಕೀಯ ಧಾರ್ಮಿಕ ಸಾಮಾಜಿಕ ಎಲ್ಲ ವರ್ಗದ ಜನರು ಕೂಡ ಬುದ್ಧಿವಂತರ ಆಗೋದಕ್ಕಿಂತ ಹೆಚ್ಚಾಗಿ ಮೂರ್ಖರ ವರ್ಗಕ್ಕೆ ಸೇರಲಿಕ್ಕೆ ಸ್ಪರ್ಧೆ ನಡೆಸಿಬಿಟ್ಟಿದ್ದಾರೆ ಹಾಗಾಗಿನೇ ಸಮಾಜದಲ್ಲಿ
ಅನಾರೋಗ್ಯಕರ ವಾತಾವರಣ ಹೆಚ್ಚುತ್ತಾ ಇದೆ. ಈ ಅನಾರೋಗ್ಯಕರ ವಾತಾವರಣ ತಪ್ಪಬೇಕು ಅಂತಂದ್ರೆ ಸ್ವಲ್ಪವಾದರೂ ಸಂಗೀತ, ಸಾಹಿತ್ಯ, ಕಲೆ ಇವುಗಳ ಬಲವನ್ನ ಮನುಷ್ಯ ಮೈಗೂಡಿಸಿಕೊಳ್ಬೇಕು. ಆರಂಭದಲ್ಲಿ ಮಾತನಾಡ್ತಾ ಲಿಂಗರಾಜ್ ಅವರು ಹೇಳಿದರು, ನಮ್ಮ ಕಟ್ಟಡಗಳಿಂದ ಮೊದಲನೇ ವರ್ಗಕ್ಕೆ ನಮ್ಮ ಶಾಲೆಗಳು ಸೇರಿದ್ರೆ, ಗ್ರಂಥಾಲಯದ ಕಾರಣಕ್ಕೆ ಎರಡನೇ ವರ್ಗಕ್ಕೆ ಸೇರಿದ್ರೆ, ಅಧ್ಯಾಪಕರು ಯಾವ ವರ್ಗಕ್ಕೆ ಸೇರ್ತಾರೆ? ನಮ್ಮ ಸೀರೆ ಅವ್ರು ಹೇಳೋ ಮಾತನ್ನ ಅಧ್ಯಾಪಕರು ಮೂರನೇ ವರ್ಗಕ್ಕೆ ಸೇರ್ತಾರೆ, ವಿದ್ಯಾರ್ಥಿಗಳು ನಾಲ್ಕನೇ ವರ್ಗಕ್ಕೆ ಸೇರ್ತಾರೆ. ವಾಸ್ತವವಾಗಿ ಅಧ್ಯಾಪಕರು ಮೊದಲನೇ ವರ್ಗಕ್ಕೆ ಸೇರ್ಬೇಕಾಗಿತ್ತು, ವಿದ್ಯಾರ್ಥಿಗಳು ಎರಡನೇ ವರ್ಗಕ್ಕೆ ಸೇರ್ಬೇಕಾಗಿತ್ತು. ನಮಗೆ ಗ್ರಂಥಾಲಯ ಅಥವಾ ಕಟ್ಟಡ ಮುಖ್ಯ ಅಲ್ಲ, ಅಧ್ಯಾಪಕನೇ ಶ್ರೇಷ್ಠ. ಗ್ರಂಥಾಲಯ ಇದ್ದ ಹಾಗೆ ಅವನು ತಲೆ ತುಂಬ ವಿಚಾರಗಳನ್ನು ತುಂಬಿಕೊಂಡಿದ್ರೆ ಮಕ್ಕಳಿಗೆ ಏನು ಬೇಕೋ ಅದನ್ನು ಬಹಳ ಚೆನ್ನಾಗಿ ಕಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಲೋಕೇಶ್ ಅವರು ಹೇಳಿದ ಹಾಗೆ ಅವನು ಒಂದು ಪದ್ಯ ಪಾಠ ಮಾಡಬೇಕು, ಬೆಲ್ ಹೊಡೆದಿದೆ, ಆವಾಗ ಆ ಪದ್ಯ ತೆಗೆದು ಅಯ್ಯೋ ನಾನು ಈಗ ಪಾಠ ಮಾಡಕ್ ಆಗ್ತಾ ಇಲ್ವಲ್ಲ, ಓದ್ಕೊಂಡಿಲ್ವಲ್ಲ ಅಂತ ಹೇಳಿ ಯಾರು ಏನೈತಿ ಈ ಪದ್ಯದಲ್ಲಿ ಅಂತ ಕೇಳ್ಕೊಂಡು ಬಂದ್ಬಿಟ್ರೆ ಅವನೆಂಥ ಅಧ್ಯಾಪಕ ಆಗ್ತಾನೆ. ಅವನ ಕೈಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಹೇಗೆ ತಮ್ಮ ಗುಣಮಟ್ಟವನ್ನು ಕಾಯ್ಕೊಳ್ಳಲಿಕ್ಕೆ ಸಾಧ್ಯ? ಹಾಗಾಗಿನೇ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇವೆ, ಅಧ್ಯಾಪಕ ಯಾವಾಗಲೂ ಕೂಡ ನಿರಂತರ ವಿದ್ಯಾರ್ಥಿ ಆಗಿರಬೇಕು. ಅದು ಬಹಳ ಜನ ಅಧ್ಯಾಪಕರಿಗೆ ಆ ವಿದ್ಯಾರ್ಥಿ ಅನ್ನೋದೇ ಗೊತ್ತಿರಲ್ಲ, ಏನೋ ಹತ್ತು ವರ್ಷದಿಂದ ಯಾವ್ದೋ ಪಾಠ ಓದಿರ್ತಾರೆ ಅದನ್ನೇ ನೆನ್ಪಿಟ್ಕೊಂಡು ಬಂದು ಇಲ್ಲಿ ಪಾಠ ಮಾಡ್ತಾರೆ. ಅದ್ರ ಬದಲಾಗಿ ಇರೋ ಪಾಠನೇ ಮತ್ತೆ ಮತ್ತೆ ಓದ್ತಾ ಹೋದ್ರೆ ಅದು ಹೊಸ ಹೊಸ ಹೊಳವುಗಳನ್ನ ಅವ್ರಿಗೆ ನೀಡ್ಲಿಕ್ಕೆ ಸಾಧ್ಯ. ಅದನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅಧ್ಯಾಪಕ ನಿರಂತರ ವಿದ್ಯಾರ್ಥಿ ಆಗ್ತದೆ. ಹಾಗೆ ವಿದ್ಯಾರ್ಥಿಯೂ ಕೂಡ ಅಧ್ಯಾಪಕನ ಪ್ರಶ್ನೆ ಮಾಡುವ ಮಟ್ಟಕ್ಕೆ ಬೆಳೀಬೇಕು. ನೀವು ಪ್ರಶ್ನೆ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಅದು ಓದ್ಕೊಂಡು ಬರ್ಬೇಕು. ಇವೆರಡೂ ಸರಿಯಾಗಿಬಿಟ್ರೆ ಸಮಾಜ ಖಂಡಿತ ಸರಿಯಾಗಲಿಕ್ಕೆ ಸಾಧ್ಯ. ಇಷ್ಟು ಮಾತುಗಳನ್ನ ಸಾಂಕೇತಿಕವಾಗಿ ಹೇಳ್ತಾ ನಾಗರಾಜ್ ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಮಾಡಲಿ, ಲೋಕೇಶ್ ಅವರು ಹೇಳಿದಂಥ ಮಾತುಗಳನ್ನು ಗಮನದಲ್ಲಿರಿಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸರಳೀಕರಿಸುವಂತಹ ಪ್ರಯತ್ನವನ್ನು ಈ ಪದಬಂಧದಲ್ಲಿ ಮಾಡಲಿ. ನಾವೇ ಸುಮ್ಮನೆ ಕೆಲವು ನೋಡಿದ್ದೀವಿ, ಆ ಕೊನೆಯ ಪುಟನ ತಂದು ಮತ್ತೆ ಇಲ್ಲಿ ತಂದು ಜೋಡಿಸೋದು ಕಷ್ಟ ಆಯಿತು ನಮಗೇನೆ. ಆದರೆ ಪಠ್ಯವನ್ನು ನಾವು ಓದಿಲ್ಲ, ಪಠ್ಯ ಓದಿದ ಪಕ್ಷ ಸುಲಭವಾಗಿ ತುಂಬಬಹುದಾಗಿತ್ತು. ಈಗ ನೀವು ವಿದ್ಯಾರ್ಥಿಗಳಿದ್ರಲ್ಲ, ಈ ಒಂದೊಂದು ಪುಸ್ತಕ ಕೊಟ್ಕೊಂಡು ಹೋಗಿ ಒಂದು ಪಾಠ ಅದನ್ನು ಓದ್ಕೊಳ್ರಿ, ನಂತರ ಇಲ್ಲೊಂದು ಪದ ಬಂದು ಹೋದ ತೆಗೆದುಕೊಳ್ಳಿ, ಆ ಪಾಠ ಓದ್ಕೊಂಡ್ಮೇಲೆ ನೀವೇ ಮನ ತುಂಬ ಪ್ರಯತ್ನ ಮಾಡಿ. ತುಂಬಿದ ನಂತರ ಕೊನೆಯಲ್ಲಿ ಉತ್ತರ ಇದೆ, ಆ ಉತ್ತರ ಮತ್ತು ನೀವು ತುಂಬಿರೋದು ಎರಡನ್ನೂ ಹೋಲಿಕೆ ಮಾಡಿಕೊಂಡ್ರೆ ಎಷ್ಟರ ಮಟ್ಟಿಗೆ ನೀವು ಯಶಸ್ವಿ ಆಗಿದ್ದೀರಿ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೊನೆಗೆ ಆ ರೀತಿ ಉತ್ತರ ಕೊಡೋದು ಸರಿ ಆಗಿರಲಿಲ್ಲ, ಈಗ ಕೊಡಬೇಕಾಗಿರಲಿಲ್ಲ ಅನ್ನೋಂಥ ಅಭಿಪ್ರಾಯ ಲೋಕೇಶ್ ಅವರು. ನಾವು ಕೊಟ್ಟಿದ್ದು ಭಾಳ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ನಾವು ಅದನ್ನು ದಾಖಲಿಸಿದ್ದೇವೆ ನಮ್ಮ ಮಾತುಗಳಲ್ಲಿ, ಕೊನೆಗೆ ಉತ್ತರ ಕೊಟ್ಕೊಡೋದ್ರಿಂದ ಒಳ್ಳೆಯದು ಅಂತ. ಲೋಕೋಕ್ತಿಯಿಂದ ರುಚಿ ಅನ್ನೋ ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ, ಅವ್ರದೊಂದು ಅಭಿಪ್ರಾಯ, ನಮ್ಮದೊಂದು ಅಭಿಪ್ರಾಯ. ಅದನ್ನು ಅವರು ನಾಗರಾಜ್ ತಮಗೆ ಯಾವ ಅಭಿಪ್ರಾಯ ಬೇಕೋ ಅದನ್ನು ಸ್ವೀಕಾರ ಮಾಡಿ ಮುಂದಿನ ಕೃತಿಯಲ್ಲಿ ಅಳವಡಿಸಲಿ ಅಂತ ಹೇಳ್ತಾ, ಇನ್ನು ನಮ್ಮ ಶಿವಕುಮಾರ್ ಕುಕ್ಕಿದು ಯಾರು ಲಿಂಗರಾಜ್ ಹೇಳಿದ್ರು ಕಾಣಿಸ್ತಿದೆ, ದುಸ್ಸಾಹಸ ಅಂತ. ಬಹುಶಃ ಒಂದು ಪ್ರತಿನಿತ್ಯನೂ ದುಸ್ಸಾಹಸ ಹೋರಾಟ. ನಾವು ಅನೇಕ ಸಂದರ್ಭದಲ್ಲಿ ಕೆಲವು ಜೊತೆ ಮಾತಾಡ್ತಾ ಇರ್ತೀವಿ, ಇವತ್ತು ಹೋರಾಟದ ಮನೋಭಾವನೆಯೇ ಇಲ್ಲ, ಎಲ್ಲಕ್ಕೂ ರಾಜಿ ಮಾಡಿಕೊಳ್ಳುವಂಥ ಗುಣ ಇದೆ. ಆದರೆ ಕುರ್ಕಿ ಬಹಳ ದಿನಗಳಿಂದ ನಾವು ನೋಡ್ತಾ ಬಂದಿದ್ದೀವಿ, ತನ್ನ ಮನಸ್ಸಿಗೆ ಒಪ್ಪಿದ್ದನ್ನು ಅದ ಸ್ವೀಕಾರ ಮಾಡ್ತಾನೆ,
ಮನಸ್ಸಿಗೆ ಒಪ್ಪಿಗೆ ಆಗದೆ ಇದ್ದುದನ್ನ ಧಿಕ್ಕರಿಸುವಂತ ಗುಣ ಅವರಿಗೆ. ಪ್ರತಿಭಟನೆ ಮಾಡೋ ಗುಣ ಇದೆ, ಬಳ್ಳಾಯ ಪ್ರಜ್ಞೆ ಇದೆ. ವಿಷಯ ಇದು ಬೇಕು ಮನುಷ್ಯನಿಗೆ. ಇವತ್ತು ನೋಡ್ರಿ, ಯಾವ ಚಳುವಳಿಗೂ ಯಶಸ್ವಿ ಆಗ್ತಾ ಇಲ್ಲ, ಎಲ್ಲೂ ಕೂಡ ಅಂತ ಹೋರಾಟಗಳು ಕಾಣ್ತಾ ಇಲ್ಲ. ಒಂದು ವೇಳೆ ಹೋರಾಟ ಕಂಡ್ರೂ ಸ್ವಾರ್ಥಪೂರಿತವಾದಂಥ ಹೋರಾಟಗಳಿರ್ತಾವೆ, ಸಮಾಜ ಮುಖ್ಯ ಆದಂಥ ಹೋರಾಟಗಳಿರೋಲ್ಲ. ಹಾಗಾಗಿ ನಾವು ಅನೇಕರಿಗೆ ಹೇಳ್ತೀವಿ, ಸ್ವಲ್ಪವಾದರೂ ನಮಗೆ ಬಂಡಾಯ ಪ್ರಜ್ಞೆ ಬೇಕು ಅಂತ. 12ನೇ ಶತಮಾನದಲ್ಲಿ ಶರಣರ ವಚನಗಳನ್ನು ನೀವು ಗಮನಿಸಿದರೆ ಬಹುಶಃ ಅವರಂಥ ಬಂಡಾಯಗಾರರು ಇವತ್ತಿನ ಯಾವ ಸಾಹಿತ್ಯಗಳಲ್ಲೂ ಸಿಗೋದಿಲ್ಲ ಅಂತಂದರೆ ಅತಿಶಯೋಕ್ತಿಯ ನಾಳ. ಅಂಥ ಬಂಡಾಯ ಪ್ರಜ್ಞೆಯನ್ನು ಸಾಹಿತ್ಯ ನಮಗೆ ಕಲಿಸಿಕೊಡೋದು. ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಕೂಡ ಆ ಬಂಡಾಯ ಪ್ರಜ್ಞೆಯನ್ನು ಮೈಗೂಡಿಸ್ಕೊಳ್ಳಿ ಅಂತ ಹಾರೈಸಿ, ಮತ್ತು ಇಂಥ ಕೃತಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಇಲಾಖೆಯ ಮೂಲಕ ಸಪ್ಲೈ ಮಾಡುವಂಥ ಪ್ರಯತ್ನ ಮಾಡಿದ್ರು ಒಳ್ಳೆಯದು. ಅವರು ಅಲ್ಲಿ ಡಿ ಒ ಅಲ್ಲೇ ಅವರವರ ಅಧಿಕಾರಿಗಳು ಕೇಳಿ ಆಯಾ ಶಾಲೆಗೆ 10-6 ಪುಸ್ತಕಗಳು ಮುಟ್ಟಂಗಾದರೆ ಅಥವಾ ಗ್ರಂಥಾಲಯದಲ್ಲಿ ಇರೋಂಗಾದರೆ ಮಕ್ಕಳು ಕೊಡೋಂಗಾದರೆ ಹೆಚ್ಚು ಅವರಿಗೆ ಅನುಕೂಲ ಆಗುತ್ತೆ. ಆ ಕೆಲಸವನ್ನು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಮಾಡಲಿ ಅಂತ ಆಸಿಸಿ ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳ್ಳ. ಪುಸ್ತಕವನ್ನು ನೀವೆಲ್ಲರೂ ಕೊಂಡು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇನೆ. ನಮಸ್ಕಾರ, ಶುಭ.